ಸುದ್ದಿಗೆ ಸ್ವಾಗತ. ನಾನು ಪೂಜಾ. ಇಪ್ಪತ್ತರಲ್ಲಿ ಅನೇಕ ಸಿನಿಮಾ ನಟರು ನಿಗೂಢವಾಗಿ ಸಾವಿನಪ್ಪಿದ್ರು. ಈ ರೀತಿ ಪ್ರಕರಣಗಳಲ್ಲಿ ಒಂದಾದ ತಮಿಳು ನಟಿ ವಿಜೆ ಚಿತ್ರ ಸಾವಿನ ಪ್ರಕರಣ ಕೆಲವು ದಿನಗಳಿಂದ ಸದ್ದು ಮಾಡುತ್ತಿದೆ. ನಟಿ ವಿಜೆ ಚಿತ್ರ ಅವರ ಸಾವಿಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದ್ದು ಚಿತ್ರ ಸಾವಿನ ಸುತ್ತ ಸುತ್ತುತ್ತಿರುವ ಕೆಲವೊಂದಷ್ಟು ಮಾಹಿತಿಗಳು ಇಲ್ಲಿದೆ. ತಮಿಳು ನಟಿ ವಿಜಯ್ ಚಿತ್ರ ಅವರ ಸಾವಿನ ಕೆಲ ದಿನಗಳ ಬಳಿಕ ಅವರ ಪತಿ ಹೇಮಂತ್ ಆತ್ಮಹತ್ಯೆಯ ಆರೋಪದ ಮೇಲೆ ಚೆನ್ನೈನಲ್ಲಿ ಬಂಧನಕ್ಕೊಳಗಾಗಿದ್ದರು. ಕಳೆದ ಕೆಲವು ದಿನಗಳಿಂದ ದೂರದರ್ಶನದಲ್ಲಿ ಆಪ್ತ ದೃಶ್ಯಗಳಲ್ಲಿ ಕಾಣಿಸಿಕೊಂಡಿದ್ದರಿಂದಾಗಿ ಚಿತ್ರ ವಿರುದ್ಧ ಪತಿ ಹೇಮಂತ್ ಸಿಟ್ಟಾಗಿದ್ದರು. ಇದೇ ಕಾರಣಕ್ಕಾಗಿ ಇಬ್ಬರ ನಡುವೆ ಜಗಳ ಕೂಡ ಉಂಟಾಗಿತ್ತು. ಈ ಕಾರಣದಿಂದಾಗಿ ವಿಜಯ್ ಚಿತ್ರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಚಿತ್ರ ತಾಯಿ ಆರೋಪಿಸಿದ್ರು. ಇದೇ ಹಿನ್ನೆಲೆಯಲ್ಲಿ ತಮಿಳು ನಟಿ ಚಿತ್ರ ಪತಿ ಹೇಮಂತ್ ಅವರನ್ನು ಇಂದು ಚೆನ್ನೈನ ಅವರ ನಿವಾಸದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಆತ್ಮಹತ್ಯೆಗೆ ಪ್ರಚೋದನೆ ನೀಡದಂತೆ ಆರೋಪದಲ್ಲಿ ಹೇಮಂತ್ ಬಂಧಿಸಿರುವುದಾಗಿ ತಿಳಿದು ಬಂದಿದೆ. ಸ್ಯಾಂಡಲ್ವುಡ್ ಕ್ಯೂಟ್ ಪೇರ್ ಅಂತಲೇ ಕರೆಸಿಕೊಳ್ಳೋ ದೂತ್ ಪೇಡ ಹಾಗೂ ಆಂಡಿ ಜೋಡಿ ಬಹಳ ದಿನಗಳಿಂದ ತಮ್ಮ ಅಭಿಮಾನಿಗಳ ಕಣ್ಣಿಗೆ ಕಾಣಿಸಿಕೊಳ್ತಿರಲಿಲ್ಲ. ಸಿನಿಮಾ ರಂಗದಲ್ಲಿ ಕೋಲಾಹಲ ಎಬ್ಬಿಸಿದ ಡ್ರಗ್ ಕೇಸ್ನಲ್ಲಿ ಈ ದಂಪತಿಗಳ ಹೆಸರು ಕೇಳಿ ಬಂದಿತ್ತಾದ್ರೂ ವಿಚಾರಣೆ ಮುಗಿಸಿ ಹೊರಬಂದಿದ್ರು. ಇದಾದ ಮೇಲೆ ಈ ಜೋಡಿ ಏನ್ ಮಾಡ್ತಿದ್ದಾರೆ ಎಂಬ ಅಭಿಮಾನಿಗಳ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಕ್ಯೂಟ್ ಕಪಲ್ ದಿಗಂತ್ ಮತ್ತು ಐಂದ್ರಿತಾ ರೈ ದಂಪತಿ ಸದ್ಯ ಪ್ರವಾಸದಲ್ಲಿ ಬ್ಯುಸಿ ಆಗಿದ್ದಾರೆ. ಸಾಲು ಸಾಲು ಸಿನಿಮಾಗಳನ್ನು ಕೈಯಲ್ಲಿಟ್ಟುಕೊಂಡಿರುವ ದಿಗಂತ್ ಚಿತ್ರೀಕರಣದ ನಡುವೆಯೂ ಪತ್ನಿಯ ಜೊತೆ ಪ್ರವಾಸ ಎಂಜಾಯ್ ಮಾಡ್ತಿದ್ದಾರೆ. ದಿಗಂತ್ ಮತ್ತು ಐಂದ್ರಿತಾ ಸದ್ಯ ಮಂಗಳೂರಿನಲ್ಲಿ ಬೀಡು ಬಿಟ್ಟಿದ್ದಾರೆ. ಇತ್ತೀಚೆಗಷ್ಟೇ ದಿಗಂತ್ ದಂಪತಿ ಎರಡನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ದಾರೆ. ವಾರ್ಷಿಕೋತ್ಸವದ ಸಂಭ್ರಮಾಚರಣೆಗೆ ವಿದೇಶಕ್ಕೆ ಹೋಗುವ ಪ್ಲಾನ್ ಕೈಬಿಟ್ಟು ಕರ್ನಾಟಕದ ಸುಂದರ ಪ್ರದೇಶಗಳಲ್ಲಿ ಸಖತ್ ಎಂಜಾಯ್ ಮಾಡ್ತಿದ್ದಾರೆ.
ಸಿನಿಮಾ ದುನಿಯಾದ ಮತ್ತಷ್ಟು ಕಲರ್ಫುಲ್ ಸುದ್ದಿಗಳೊಂದಿಗೆ ಭೇಟಿಯಾಗ್ತಿರ್ತೀನಿ. ಅಲ್ಲಿವರೆಗೂ ನೋಡ್ತಾರಿ ಪೀಪಲ್ ಟಿವಿ. ಇದು ನಿಮ್ಮ ಧ್ವನಿ.